ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪತ್ವೆ ಲೈಫ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದಾರೆ. ನಾವು ಕೂಡ ಆರಾಮಾಗಿದ್ದೀವಿ. ಇಲ್ಲಿ ನೋಡ್ರಿ, ಬಿಹೈಂಡ್ ದ ಸೀನ್ ನಮ್ಮ ಪಾಪು ಇಲ್ಲಿ. ಹಾಂ, ನಾನು ಇಬ್ಬರು ಜನ ತಂಗಿಗಳು ಬಂದರು ಊರ ಕಡೆಯಿಂದ. ಸೊ ಅವ್ರು ನಿನ್ನೆ ಬಂದರು. ಆ್ಯಕ್ಚುಲಿ ನಿನ್ನೆ ಹೊರಗಡೆ ಎಲ್ಲ ಹೋಗಿದ್ದು, ಸೊ ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನ ಕಡೆಯಿಂದ. ಇವತ್ತೇ August 15 ಶೂಟ್ ಮಾಡತ್ತೀವಿ ಇಬ್ರು, ನಾವು ಮೂರು ಜನ ಕೂಡಿ. ನಾ ಪಾಪುನ ಲುಕ್ ತೋರಿಸ್ತೀನಿ ಯಾವ ರೀತಿ ಆಗಿದೆ. ಏ ಪಾಪು, ಇಲ್ಲ ನೋಡಲಿ. ಹಾಯ್, ಸೇ ಹಾಯ್. ನೋಡ್ರಿ ನಮ್ಮ ಪಾಪುನ ಲುಕ್. ಅವ್ನು ನಾವ ಟೀ ಶರ್ಟ್ ತಂದೇವಿ, ಆಮೇಲೆ ಇದ ಪ್ಯಾಂಟ್ ತಂದೇವಿ ಕೈ ಹಾಕಕ್ಕ ಮಾಡೋದು, ಆಮೇಲೆ ಫ್ಲಾಗ್. ಹಾಯ್. ಸೊ ಇಂಡಿಪೆಂಡೆನ್ಸ್ ಡೇ, ಆಮೇಲೆ ಸ್ಯಾಟರ್ಡೇ ಸಂಡೇ ಬಂದಿತ್ತು. ಮಂಡೇ ಒಂದಿನ ಆಫ್ ತಗೊಂಡು ಬಂದ ಈ ಕಡೆ ನಮ್ಮ ಕಡೆ. ನಿನ್ನೆ ಅಂತೂ ಹೊರಗಡೆ ತಿರುಗಾಡಕ್ ಹೋಗಿದ್ದು ಮಸ್ತ್. ಆಮೇಲೆ ಇವಾಗ ಒಂದು ಇಂಡಿಪೆಂಡೆನ್ಸ್ ಡೇದ ಫೋಟೋಶೂಟ್ ಮಾಡತ್ತೀವಿ. ಪಾಪು ಪಾಪು ಪಾಪುಗೆ ಈಗ ನಿಧಿ ಬಂದವು. ಡುಮ್ಮಾ 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 ನೋಡು ನೋಡ್ರಿ, ಎಷ್ಟು ಒದರ್ತಾ ನೋಡ್ರಿ ಅಮ್ಮ. ಸೊ ಇವಾಗ ಒಂದು ಫೋಟೋಶೂಟ್ ಮಾಡಬೇಕು, ಬರ್ರಿ ಹೆಂಗೆ ಆಗ್ತೈತಿ ಎಲ್ಲ ನೋಡೋಣ. ಅವ್ನು ಸಪೋರ್ಟ್ ಮಾಡಬೇಕು. ಹೋಪ್ ಫಾರ್ ಬೆಸ್ಟ್. ಸೊ ರಾಜಾವಲಿ, ಹಾ 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 ಗೊಬ್ಬಮ್ಮಲಿ, ಓಕೆ ಡನ್ ಡನ್ ಡನ್. ಕೈ ಬಿಡವಲ್ ಖರೆ. ಸೊ ನೀವು ಆಗ ನೋಡ್ದಂಗೆ ನಾವು ಫೋಟೋಶೂಟ್ ಮಾಡೋದಿದ್ದು, ಬಟ್ ಅದ್ರಾಗ ನನ್ನ ಮಗ ಮಲ್ಕೊಂಡು ಬಿಟ್ಟ. ಸೊ ಅವೇನ್ರಿ ಒಂದೂವರೆ 2 ತಾಸು ಮಲ್ಕೊಂಡ. ಅವ್ನು ಡೈಲಿ ಮಲ್ಕೊಂಗಿಲ್ಲ, ಬಟ್ ಇವತ್ತೇನು ಗೊತ್ತಿಲ್ಲ, ಇವತ್ತು ಮಲ್ಕೊಂಡು ಬಿಟ್ಟ. ಸೊ ಅವ್ನು ಫೋಟೋಶೂಟ್ ಹಂಗನಿತ್ತು. ಆ ಫೋಟೋಶೂಟ್ ನಾವು ಸಿಂಪಲ್ ಮಾಡತ್ತಿದ್ದು ನಿಮ್ಗೆ ಆಗಲೇ ತೋರಿಸ್ದಂಗೆ, ಬಟ್ ಅವ್ನು ಮಲ್ಕೊಂಡು ಅನ್ನೋ ಟೈಮ್ ಸಿಕ್ಕಿದಂಗೆ ಮತ್ತು ಅದ್ರೊಳಗೆ ನಾವು ಆ್ಯಡ್ ಆನ್ ಮಾಡಿದ್ವಿ. ಸೋನ್ ಗುಡ್ ಮಾರ್ನಿಂಗ್ ಮುಗೀತಪ್ಪ, ಗುಡ್ ಆಫ್ಟರ್ನೂನ್. ಯೆಸ್, ಗುಡ್ ಆಫ್ಟರ್ನೂನ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪಾಪು. ಏಷ್ ಬಾಬು, ಅವಂಗಿವಾಗ ಬೆಡ್ ಮೇಲೆ ಹಾಕಿದ್ರೆ ಅವ್ನು ಸ್ವಲ್ಪ ಅಂದ್ರೆ ಒಂದು ಕಡೆ ಮಲ್ಕೋತಾನಂತೆಲ್ಲ, ಬೆಡ್ ಎಲ್ಲ ಸುತ್ತಕ್ಕಾತಾನು. ಸೊ ಒಂದು ಭಾಳ ಜಪ್ಸೋದಂತ್ರ ನಮಗೂ ಕಠಿಣ ಆಗ್ತೈತಿ. ಇಲ್ಲಿ ನನ್ನ ತಂಗಿ ಏನೇನೋ ಮಾಡತ್ತಳು. ನ್ಯಾಷನಲ್ ಆ್ಯನಿಮಲ್ ಆಗಿರುವಂಥ ಲಾಯಿಂದ, ಆಮೇಲೆ ನ್ಯಾಷನಲ್ ಬರ್ಡ್ ಆಗಿರುವಂಥ ಪಿಕಾಕ್, ನ್ಯಾಷನಲ್ ಫ್ಲವರ್ ಆಗಿರುವಂಥ ಲೋಟಸ್, ಆಮೇಲೆ ನ್ಯಾಷನಲ್ ಫ್ರೂಟ್ ಆಗಿರುವಂಥ ಮ್ಯಾಂಗೋದ, ಈ ರೀತಿ ಕಾರ್ಡ್ಬೋರ್ಡ್ಸ್ ಇಟ್ಟೇವೆ. ಅದ್ರ ಸೈಡ್ ಕೆಳಕ್ಕೆ ನಾವು ಎಕ್ಸಾಕ್ಟ್ ನಮ್ಮ ಕಂಟ್ರಿ ನಡೆಯೋಕ್ಕೆ ಯಾರ್ಯಾರದ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅವರೆಲ್ಲರದೂ ಒಂದೊಂದು ಪಿಕ್ಸ್ ಇಡಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಶೀಪ್, ಏರೋಪ್ಲೇನ್, ಸೋಲ್ಜರ್, ಆಸ್ಟ್ರೋನಂಟ, ಫೈರ್ ಫೈಟರ್ದು ಇಟ್ಟಿದ್ದೀವಿ. ಅದ್ರ ಎಕ್ಸಾಕ್ಟ್ ಕೆಳಗೆ ಈ ರೀತಿ ಹಾರ್ಟ್ ಶೇಪ್ ಒಳಗೆ ನಮ್ಮ ಇಂಡಿಯನ್ ರೀಪ್ರೆಸೆಂಟ್ ಮಾಡ್ದಂಗೆ ಮಾಡಿದ್ದೀವಿ. ಅದ್ರ ಕೆಳಗೆ ಮತ್ತು ಇಂಪಾರ್ಟೆಂಟ್ ರೋಲ್ ಟೀಚರ, ಲಾಯರ, ಪೋಸ್ಟ್ಮ್ಯಾನ, ಡಾಕ್ಟರ್, ನರ್ಸ್, ಇವರೆಲ್ಲರೂ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಇಲ್ಲಿ ತೆಗೆದೇವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದೊಂದು ನಮ್ಮದು ಥೀಮ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇಷ್ಟೆಲ್ಲಾನು ಮಾಡೋಕ್ಕೆ ನಮ್ಮ ಇಬ್ಬರು ಜನ ತಂಗಿಗಳು ಗುದ್ದಾಡಿ ಇಟ್ಟಿದ್ದಾರೆ. ಇವರಿಬ್ಬರು ಮಂದಿದ್ದ ನೋಡೋಕ್ಕಂತೂ ಕಾ ಸಾಕಾಗಿತ್ತು ಅಕ್ಕಿಗೆ ಸಣ್ಣಕ್ಕಿಗಂತೂ. ಸೊ ಎಲ್ಲರೂ ಕೂಡ ಇದು ಮಾಡಿದ್ವಿ. ಪಾಪು, ಡೂ ಯು ಲೈಕ್ ಇಟ್? ಎಸ್, ಅವ್ನು ನಿದ್ದೆ ಆಗೈತಿ. ಸೊ ಅವ್ನು ಫ್ರೇಶ್ ಆಗಿದ್ದಾನು, ಸ್ಮೈಲ್ ಕೊಡತ್ತ ನೋಡ್ರಿ ಪಾಪು. ನಾವು ಫೋಟೋ ಶೂಟ್ ಮಾಡೋರು ಮಾಡತ್ತೀವಿ, ಅವಂಗಲ್ಲಿ ರೋಲ್ ಆಗೋದೈತಿ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ರೋಲ್ ಆಗಿದಾನು. ಎಲ್ಲ ಸಾಡಿ ಎಲ್ಲನು ಅತ್ತ ಇತ್ತ ಮಾಡಿ ಡಬ್ ಬಿದ್ದ ಆಟ ಆಡೋಕೆ ಸ್ಟಾರ್ಟ್ ಮಾಡಿದಾನು. ಅವಂಗೆ ನಾವು ತಿರುವಿ ತಿರುವಿ ಹಾಕಿ 2-3 ಸಲ ಮಾಡಿದ್ವು, ಅದನ್ನು ಕೇಳಿ. ಈಗ ನೋಡ್ರಿ ಮತ್ತು ನನ್ನ ತಂಗಿ ಹಾಕತ್ತಾಳು, ಮತ್ತು ಅವ ರೋಲ್ ಆಗತ್ತಾನು. ಇದೇ ರೀತಿ ನಡೆದೈತಿ, ಬಟ್ ಮಕ್ಕಳ ಆಟ ದೇವರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇದೇ ರೀತಿ ನೋಡ್ರಿ. ಸೊ ಇಲ್ಲಿ ಪಾಪು ಇವಾಗ ಮಸ್ತ್ ಆಡತ್ತಾನು. ನಿಮಗೆ ನೋಡ್ರಿ ಅವ್ನು ಯಾವ ರೀತಿ ಬದರಾಡ್ತಾನು, ಚೀರಾಡ್ತಾನಂತ. ಆ್ಯಕ್ಚುಲಿ ನಾ ಈ ವಿಡಿಯೋ ಮಾಡೋದ್ನಾಗ ಮಾತಾಡಿದ್ದೀನಿ, ಬಟ್ ಅದಕ್ಕೆ ವಾಯ್ಸ್ ಬಂದಿಲ್ಲ, ಏನಾಯ್ತು ಗೊತ್ತಿಲ್ಲ. ಒಮ್ಮೆಲೆ ಇದ್ರ ವಾಯ್ಸ್ ಕಟ್ ಆಗಿಬಿಟ್ಟೈತಿ. ಸೊ ನಾನು ನಿಮ್ಗೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ತೋರಿಸತ್ತೀನಿ. ಅವ್ನು ನೋಡ್ರಿ ಅವ್ನ ರಿಯಾಕ್ಷನ್ ನೋಡ್ರಿ ಯಾವ ರೀತಿ ಅದಾನಂತ. ಅವ್ನು ನಿದ್ದೆ ಆಯ್ತಂದ್ರೆ ಅವ್ನು ಮಸ್ತಾಗಿ ಆಟ ಆಡ್ತಾನು. ಸೊ ಮುಂಜಾನೆಯಿಂದ ಫೋಟೋಶೂಟ್ ಮಾಡಿ ಮಾಡಿ ಸಾಕಾಯ್ತು. ಯಾಕಂದ್ರೆ ನಿಮ್ಗೆ ಆ್ಯಕ್ಚುಲಿ ಮುಂಜಾನೆ ಇಂಡಿಪೆಂಡೆನ್ಸ್ ಡೇ ಆಯಿತು, ಅದಾದಮೇಲೆ 4 ಮಂತ್ ಆಯಿತು. ಬಟ್ ನಾ 4th ಮಂತ್ದ ಫೋಟೋಶೂಟ ನಿಮ್ಗೆ ಇವ್ನು 4th ಮಂತ್ ಬರ್ತಡೇ ಸೆಲೆಬ್ರೇಷನ್ ಫೋಟೋಶೂಟ್ ಒಮ್ಮೆ ಶೇರ್ ಮಾಡ್ತೇನೆ. ಮತ್ತು ಇವತ್ತು ಮುಂಜಾನೆಯಿಂದ ಇಂಡಿಪೆಂಡೆನ್ಸ್ ಡೇ ಇದ ಅದ ಅನ್ಕೋತಿ, ಇದ ಫುಲ್ ಡೇ ಆಯಿತು. ಸ್ವಲ್ಪ ಪಾಪು ಸಪೋರ್ಟ್ ಮಾಡ್ದೆ, ಬಟ್ ಅವೇನೋ ನಾವು ಆ್ಯಕ್ಚುಲಿ ಯಾವ ಟೈಮ್ಗೆ ಥೀಮ್ ಎಲ್ಲ ರೆಡಿ ಮಾಡ್ತೀವಿ ಆ ಟೈಮ್ ಮಲ್ಕೊಂಡು ಬಿಡ್ತಿದ್ದ. ಮತ್ತು ಆಮೇಲೆ ಥೀಮ್ ಎಲ್ಲ ಆದರೆ ಒಂದು ತಾಸಲ್ಲಿ ಎದ್ದ, ಎರಡು ಫೋಟೋಶೂಟ್ಗೆ ಸೇಮ್ ಆ್ಯಕ್ಷನ್ ಮಾಡಿದ. ಬಟ್ ಸ್ಟಿಲ್ ಅವ್ರ ಪ್ರಕಾರ ನಾ ಹೋಗಬೇಕು, ನಮ್ಮ ಪ್ರಕಾರ ಅವ್ರು ಹೋಗೋಕ್ಕಾಗಂಗಿಲ್ಲ.
ಸೊ ಮಸ್ತ್ ಅನಿಸ್ತು ಇವತ್ತಿನ ಡೇ, ಮಸ್ತಾಗಿ ಫೋಟೋಶೂಟ್ದಾಗ ಡೇಕ್ ಅದು. ಸೇಮ್ ಇಲ್ಲೂ ಹಿಂಗಾಯಿತು, ಪಾಪ ಫುಲ್ಲ ಮಸ್ತಿ ರಿಯಾಕ್ಷನ್ ಕೊಡತ್ತಿದ್ದ, ಇಲ್ಲಿ ಮಸ್ತಿ ಮಾಡತ್ತಿದ್ದ, ಅವ್ನು ನಗಾತಿದ್ದ, ಚೀರಾಡತ್ತಿದ್ದ, ಅದೆಲ್ಲನೂ ನಾನು ವಿಡಿಯೋ ಶೂಟ್ ಮಾಡಿದ್ನು. ಬಟ್ ಇದ್ರೊಳಗೂ ವಾಯ್ಸ್ ಕಟ್ ಆಗೈತಿ ಯಾಕೆ ಅಂತ ನನಗೂ ಗೊತ್ತೇ. ನಿಮ್ಮ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ, ವಿಡಿಯೋ ಶೂಟ್ ಮಾಡುವಾಗ ಯಾಕೆ ವಾಯ್ಸ್ ಕಟ್ ಆಗಿಬಿಡ್ತೈತಿ ಒಮ್ಮೊಮ್ಮೆ ಅಂತ. ಇವಾಗ ಒಂದು ಪ್ಲ್ಯಾನ್ ನಡ್ದೈತಿ ಹೊರಗಡೆ ತಿರ್ಗಾಡಕ್ಕೆ ಹೋಗೋದ ಅವ್ರ ಮಾಸಿ ಜೊತೆ. ಬಟ್ ಈ ವಿಡಿಯೋ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು, ಅವ್ನು ಚೀರಾಡತ್ತಿದ್ದ, ನಗಾತಿದ್ದ ಅದ. ಬಟ್ ಅದ್ರಾಗ ವಾಯ್ಸ್ ಕಟ್ ಆಗೈತಿ. ಬಟ್ ಅಟ್ಲೀಸ್ಟ್ ನಿಮ್ಗೆ ರಿಯಾಕ್ಷನ್ ಆದರೂ ಶೇರ್ ಮಾಡ್ಬೇಕಂತ ಅನ್ಕೊಂಡು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ. ಇವಾಗ ಅಲ್ಲಿ ನೋಡಿ ಅವ್ರು ಹೇಳತ್ತರು, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತಿಂದ ಪಾಪುಂದ ಫೋಟೋಶೂಟ್ ನಿಮ್ಮೆಲ್ಲರಿಗೂ ಯಾವ ರೀತಿ ಆಯ್ತು ಅನಿಸ್ತಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ. ಮತ್ತು ಇಷ್ಟ ಆಗಿದ್ರೆ ಲೈಕ್ ಕೊಡೋಕೆ ಮರಿಕೆ ಹೋಗ್ಬಿಡ್ರಿ. ಇದೇ ರೀತಿ ನಾವು ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಗೆ ಭೇಟಿ ಆಗ್ತಾನೆ ಇರೋಣ. ಅಲ್ಲಿಸ್ತಾನ ಎಲ್ಲರಿಗೂ, ಬಾಯ್, ಲಿವ್ ಲವ್ ಆ್ಯಂಡ್ ಲವ್.